ಇದೀರಾ ಸುವರ್ಣ ವೇಟರ್ಗೆ ಸಿಗರೆಟ್ ತರೋದಕ್ಕೆ ಹೇಳಿದ್ದೆ, ಇನ್ನೂ ಬಂದಿಲ್ಲ. ಅಟ್ಲೀಸ್ಟ್ ಅದು ಬಂದಿದ್ರೆ ಸ್ಟ್ರೆಸ್ ಕಡಿಮೆ ಆಗಿರೋದೇನು. ನೋಡು, ನಿನ್ನ ಸಿಗರೆಟ್ ಬಂತು ಅನ್ಸತ್ತೆ. ಪ್ರತಾಪ್, ಅದು ಪಾರು. ವೆರಿ ಗುಡ್ ಪಾರು, ನಾನು ಏನಾಗಬೇಕು ಅಂತ ಅಂದ್ಕೊಂಡಿದ್ನೋ ಹಾಗೇ ಮಾಡಿದೆ. ನೀನು ನಿನಗೆ ನಾವಿರೋ ಜಾಗನ ಹೇಳಿದ ಉದ್ದೇಶನೇ ಇದು. ನೀನು ಇಲ್ಲಿಗೆ ಹುಡುಕೊಂಡು ಬಂದು ನಾನು ಮತ್ತು ಪ್ರತಾಪ್ ಒಟ್ಟಿಗೆ ಇರೋದನ್ನು ನೀನು ಡೈರೆಕ್ಟಾಗಿ ನಿನ್ನ ಕಣ್ಣಾರೆ ನೋಡಬೇಕು ಅಂತ ಅಂದ್ಕೊಂಡಿದ್ರಲ್ಲಿ ಮೊದಲನೇ ಚಾಪ್ಟರ್ ಮುಗೀತು. ಇನ್ನು ಮುಂದೆ ಹೊಸ ಚಾಪ್ಟರ್, ಹೊಸ ಪಾಠ, ಹೊಸ ಆಟ. ಪ್ರತಾಪ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾವಿಬ್ರು ಇಲ್ಲಿರೋದು ಪಾರುಗೆ ಹೇಗೆ ಗೊತ್ತಾಯ್ತು? ಐ ಮೀನ್, ಅವಳ ಪ್ಲಾನ್ ಪ್ರಕಾರ ನೀನು ಡೆಲ್ಲಿಲಿದ್ದೆ ಅಲ್ವಾ? ಮತ್ತೆ ಇಲ್ಲಿಗೆ ಹೇಗೆ ಹುಡ್ಕೊಂಬಂದ್ಲು? ನಾವು ಯಾವ ವಿಚಾರನ ಅವಳಿಂದ ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿದ್ವೋ ಅದು ಈ ತರ ಹೊರಗಡೆ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇದನ್ನೆಲ್ಲ ಅವಳಿಗೆ ಯಾರು ಹೇಳಿರ್ಬೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಏನ್ ಮಾಡೋದು ಪ್ರತಾಪ್? ನೀವ್ ಯಾವ ಕೆಲ್ಸದ ಮೇಲೆ ಹೊರಟಿದ್ದೀರೋ ಆ ಕೆಲ್ಸದಲ್ಲಿ ನಿಮಗೆ ಯಶಸ್ ಸಿಕ್ಲಿ ಅಂತ ಹಾರೈಸ್ತೀನಿ. ನೀ ಏನ್ ಹಾರೈಸಿದ್ದು ಅದು ಹಾಗೆ ಆಗ್ತಾ ಇದೆ ಪಾರು. ನಾನು ಯಾವ ಕೆಲ್ಸದ ಮೇಲೆ ಬಂದಿದ್ನೋ ಅದು ಪೂರ್ತಿ ಆಗೋಯ್ತು. ಆದರೆ ಈ ಥರ ಆಗತ್ತೆ ಅಂತ ಐ ನೆವರ್ ಎಕ್ಸ್ಪೆಕ್ಟೆಡ್. ಮೇಡಮ್, ಡೆಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗಿದೆಯಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದರಲ್ಲಿ ನಿಮ್ಮ ಹಸ್ಬೆಂಡ್ ಇದ್ರಂತೆ ನಿಜನಾ? ಮೇಡಮ್, ಅವ್ರ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ. ಅವ್ರಿಗೇನು ಆಗಿಲ್ವಾ? ಡೆಲ್ಲಿ ಫ್ಲೈಟ್ ಕ್ರಾಶ್ನಲ್ಲಿ ಅವ್ರು ಉಳ್ಕೊಂಡಿದ್ದಾರಾ? ಒಂದು ವೇಳೆ ಉಳ್ಕೊಂಡಿದ್ರೆ ಅವ್ರಿಗೆ ಎಲ್ಲಿದ್ದಾರೆ? ಪ್ರತಾಪ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದೆಲ್ಲ ಆಗಿದ್ದು ನನ್ನಿಂದಾನೆ. ಎಸ್, ನನ್ನಿಂದಾನೇ ಆಗಿದ್ದು. ಪಾರುಗ್ ನಾವು ಇಲ್ಲಿರೋ ವಿಷಯ ಹೇಗೆ ಗೊತ್ತಾಯ್ತು ಅಂತ ನನಗೆ ಇವಾಗ ಕ್ಲಿಯರ್ ಆಯಿತು. ಏನಂಗಂದ್ರೆ? ನಾನು ಹಿಂಗೆ ಹೇಳಿದೆ ಅಲ್ವಾ, ಹೊರಗಡೆ ಜಗತ್ತಿನ ಜೊತೆ ಯಾವುದೇ ಸಂಪರ್ಕ ಇರಬಾರ್ದು ಅಂತ. ಟಿ ವಿ ಬೇಡ, ಫೋನ್ ಬೇಡ, ನ್ಯೂಸ್ ಪೇಪರ್ ಬೇಡ, ಯಾವುದು ಬೇಡ ಅಂತ ನಾನೇ ಹೇಳಿದ್ದು ನಿನಗೆ. ಇದೆಲ್ಲ ನಂದೇ ತಪ್ಪು, ನನ್ನಿಂದಾನೇ ಆಗಿದ್ದು. ಯಾಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡ್ತೀಯಾ? ಏನು ವಿಷಯ ಅಂತ ಹೇಳು. ನೋಡಿದನ, ನಿನ್ನೆ ಸಂಜೆ ಡೆಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗಿರೋ ನ್ಯೂಸು ಇದ್ರಲ್ಲಿ ಬಂದಿದೆ. 60 ಜನ ಸತ್ತಿದ್ದಾರೆ. ನಿನ್ನ ಪಾರು ಫೋನಲ್ಲಿ ಏನು ಹೇಳಿದೆ? ಫ್ಲೈಟ್ ಲೇಟ್ ಆಯಿತು, ಅದಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ, ಈಗ ಡೆಲ್ಲಿಲಿ ಮೀಟಿಂಗಲ್ಲಿ ಇದ್ದೀನಿ ಅಂತ ತಾನೆ? ಅದೇ ಪಾರುಗ್ ಡೌಟ್ ಬರೋ ಹಾಗೆ ಮಾಡಿದ್ದು. ಅವಳು ಹೇಗೋ ಎನ್ಕ್ವೈರಿ ಮಾಡಿ ಇಲ್ಲಿವರೆಗೂ ಬಂದಿದ್ದಾಳೆ. ಸೊ ಇಷ್ಟೆಲ್ಲ ಆಗಿದೆ ಅಂದಮೇಲೆ ಟಿವಿಲೆಲ್ಲ ಇದೇ ನ್ಯೂಸ್ ಬರ್ತಿರುತ್ತೆ ಅಲ್ವಾ? ನಿನ್ನೆ ಸಂಭವಿಸಿದ ಬೆಂಗಳೂರು ಡೆಲ್ಲಿ ವಿಮಾನ ಅಪಘಾತದಲ್ಲಿ ಸತ್ತವರ ಸಂಖ್ಯೆ 60 ಏರಿದೆ. ಪ್ರಯಾಣಿಕರ ಪಟ್ಟಿಯಲ್ಲಿ ಬೆಂಗಳೂರಿನ ಖ್ಯಾತ ಉದ್ಯಮಿಯಾದ ಪ್ರತಾಪ್ ಸೂರ್ಯವಂಶಿ ಇದ್ದಾರೆ ಎಂದು ತಿಳಿದು ಬಂದಿದೆ.
ಆದರೆ ಅಪಘಾತದಲ್ಲಿ ಬದುಕುಳಿದವರ ಮತ್ತು ಸತ್ತವರ ಪಟ್ಟಿ ಎರಡರಲ್ಲಿಯೂ ಪ್ರತಾಪ್ ಸೂರ್ಯವಂಶಿಯವರ ಹೆಸರು ಕಂಡುಬರುತ್ತಿಲ್ಲ. ಈ ವಿಷಯವಾಗಿ ಅವರ ಪತ್ನಿ ಪಾರ್ವತಿ ಸೂರ್ಯವಂಶಿಯವರನ್ನು ನಾವು ಸಂಪರ್ಕಿಸಲು ಯತ್ನಿಸಿದಾಗ ಅವರು ಯಾವುದೇ ಮಾಹಿತಿ ನೀಡಲು ಒಪ್ಪುತ್ತಿಲ್ಲ. ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ, ಪ್ರತಾಪ್ ಸೂರ್ಯವಂಶಿಯವರು ಬದುಕಿದ್ದಾರಾ, ಈ ಎಲ್ಲ ಪ್ರಶ್ನೆಗಳನ್ನು ಅವರನ್ನೇ ನೇರವಾಗಿ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ಮೇಡಂ. ನೀವು ಯಾಕೆ ಏನು ಮಾತಾಡ್ತಿಲ್ಲ, ನಿಮ್ಮ ಈ ಸೈಲೆನ್ಸ್ಗೆ ಕಾರಣ ಏನು, ದಯವಿಟ್ಟು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಪ್ರತಾಪ್ ಸೂರ್ಯವಂಶಿ ಎಲ್ಲಿದ್ದಾರೆ ಅಂತ ಹೇಳಬೇಕಾ? ಸರಿ, ನಿಮಗೆ ನಿಜ ಗೊತ್ತಾಗೋ ಕಾಲ ಹತ್ರ ಬಂದಿದೆ, ಹೇಳ್ತೀನಿ ಕೇಳಿ. ಪ್ರತಾಪ್, ಐ ಆಮ್ ಸೋ ಸಾರಿ, ಅವಳು ನಿಜ ಹೇಳಿಬಿಡ್ತಾಳೆ, ನಡೆದಿದ್ದೆಲ್ಲ ಹೇಳಿಬಿಡ್ತಾಳೆ. ಪ್ರೆಸ್ನವ್ರ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಡ್ತಾಳೆ. ನಿಜ ಹೇಳಬೇಕು ಅಂದ್ರೆ ಅವರ ಫ್ಲೈಟ್ ಅಲ್ಲಿ ಇರಲೇ ಇಲ್ಲ. ಪ್ರತಾಪ್, ನನಗೆ ಇದನ್ನೆಲ್ಲ ಖಂಡಿತವಾಗ್ಲೂ ನೋಡಕ್ಕೆ ಆಗ್ತಾ ಇಲ್ಲ. ಅವಳು ಇರೋ ವಿಷಯ ಹೇಳೇ ಬಿಡ್ತಾಳೆ. ಹೋಗಬೇಕು ಅಂತ ಹೊರಟವರು ಲಾಸ್ಟ್ ಮೊಮೆಂಟ್ ಅಲ್ಲಿ ಬೇರೆ ಏನೋ ಪ್ರೋಗ್ರಾಮ್ ಹಾಕೊಂಡು ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಸದ್ಯಕ್ಕೆ ಅವರು ಬೆಂಗಳೂರಲ್ಲೇ ಇದ್ದಾರೆ. ಪ್ರತಾಪ್, ಕೊನೆಗೂ ಅವಳು ನಮ್ಮಿಬ್ಬರ ಮೇಲೆ ಸೇಡ್ ತೀರಿಸ್ಕೊಳ್ತಾ ಇದ್ದಾಳೆ. ಇಂಥ ಚಾನ್ಸ್ನ ಅವಳು ಖಂಡಿತವಾಗ್ಲೂ ಬಿಡೋದಿಲ್ಲ. ಈಗೆಲ್ಲ ಆಗಬಾರ್ದಾಗಿತ್ತು ಪ್ರತಾಪ್. ಏನು ಹೇಳ್ತಿದ್ದೀರಿ ಮೇಡಮ್, ಪ್ರತಾಪ್ ಸೂರ್ಯವಂಶವರು ಇಲ್ಲೇ ಇದ್ರೆ ಇಷ್ಟೆಲ್ಲ ಆದರೂ ಯಾಕೆ ಹೊರಗಡೆ ಬರ್ತಾ ಇಲ್ಲ? ಅವ್ರ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅವ್ರ ಬದಲು ನಾನಿದ್ದೀನಲ್ಲ. ಪ್ರತಾಪ್ ಅವರು ಡೆಲ್ಲಿಗೆ ಹೊರಟು ನಿಂತಿದ್ದಾಗ ಇದ್ದಕ್ಕಿದ್ದಂಗೆ ಮನೇಲಿ ಏನೋ ಪ್ರಾಬ್ಲಮ್ ಆಗಿ ಅವ್ರ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಬೇಕಾಯ್ತು. ಸದ್ಯಕ್ಕೆ ಆ ಸಮಸ್ಯೆ ಸಾಲ್ವ್ ಮಾಡೋದಕ್ಕೆ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ. ಅದು ನಮ್ಮ ಪರ್ಸ್ನಲ್, ದಯವಿಟ್ಟು ಈ ವಿಷಯವಾಗಿ ನನ್ನ ಮತ್ತೆ ಕ್ವೆಶನ್ ಮಾಡಬೇಡಿ. ನಾನೇನು ಹೇಳೋ ಸ್ಥಿತಿಲಿಲ್ಲ. ಈಗ ನಮ್ಮ ಪ್ರಾಬ್ಲಮ್ಸ್ಗಿಂತ ತುಂಬ ಜನ ಪ್ಲೇನ್ ಕ್ರಾಶಲ್ಲಿ ಅವ್ರವ್ರ ಕುಟುಂಬಗಳನ್ನ ಕಳ್ಕೊಂಡಿದ್ದಾರೆ. ನಾವು ಅವ್ರ ದುಃಖದಲ್ಲಿ ಭಾಗಿಯಾಗೋದು ಒಳ್ಳೆಯದು. ಭಗವಂತ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಗಾಡ್, ಪ್ರತಾಪ್ ಅವಳು ಏನು ಹೇಳಿಲ್ಲ. ಸರಿಯಾಗಿ ಹೇಳಿದೆ ನೀನು, ಅವಳು ಯಾರ ಹತ್ರನು ಏನು ಹೇಳಿಲ್ಲ, ಕಾಪಾಡ್ಬಿಟ್ಲು, ನಮ್ಮನ್ನ ಕಾಪಾಡ್ಬಿಟ್ಲು ಅವಳು. ಪ್ರತಾಪ್, ಏನ್ ನಡೀತಿದೆ ನಿನ್ ಮನೇಲಿ? ಎಷ್ಟೊಂದ್ ಜನ ಮೀಡಿಯಾದವರು, ಆ ಪಾರು ಏನ್ ಹೇಳ್ತಿದ್ದಾಳೆ? ನೀನ್ ಡೆಲ್ಲಿಗೆ ಹೋಗೋ ಫ್ಲೈಟ್ ಅಲ್ಲಿ ಹೋಗ್ತಿದ್ದೆ, ಆಮೇಲೆ ಹೋಗ್ಲಿಲ್ಲ. ವಾಟ್ ಈಸ್ ಆಲ್ ದಿಸ್ ಪ್ರತಾಪ್? ನನ್ಗೇನು ಅರ್ಥ ಆಗ್ತಾ ಇಲ್ಲ. ವೇರ್ ಆರ್ ಯು? ಅಕ್ಕ, ನಾನು ಇಲ್ಲೇ ಎಲ್ಲೋ ಇದ್ದೀನಿ, ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ. ಏನ್ ಹಾಗಂದ್ರೆ, ಏನಾಯ್ತು? ಅಕ್ಕ, ರಾಣಾ ಸರ್ ನಮ್ಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ರು. ನಿನ್ಗೆ ಗೊತ್ತಲ್ಲ, ಸೀರಿಯಸ್ ಆಗಿ ಪಾರು ನಮ್ಮ ಮನೆಯಿಂದ ಹೊರಗಾಕೋದು ಹೇಗೆ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಅದೇ ಕಾರಣಕ್ಕೆ ಹೀಗೀಗೆಲ್ಲ ಆಗೋಯ್ತು. ನಾನು ಬಿಂದ್ಯಾ ಸೇರಿ ಚೆನ್ನಾಗೆ ಪ್ಲಾನ್ ಮಾಡಿದ್ವಿ, ಬಟ್ ಈ ಫ್ಲೈಟ್ ಕ್ರಾಶ್ ಆಗಿ ನಾವು ಮಾಡಿದ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಏನ್ ಹೇಳ್ತಿದ್ದೆ ಪ್ರತಾಪ್, ನೀನು ಬಿಂದ್ಯಾ ಒಟ್ಟಿಗೆ ಹೋಟ್ಲಲ್ಲಿ ಇರೋದನ್ನ ಪಾರು ನೋಡ್ಬಿಟ್ಲಾ? ಪ್ರತಾಪ್, ಯಾಕೆ ಹೀಗ್ ಮಾಡ್ದೆ? ಇದರಿಂದ ಮುಂದೆ ಏನ್ ಪ್ರಾಬ್ಲಮ್ ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಅಕಸ್ಮಾತ್ ಅವಳೇನಾದ್ರೂ ಸ್ವಲ್ಪ ಬಾಯ್ ಬಿಟ್ರು, ನಾವ್ ಯಾರಿಗೂ ಮುಖ ತೋರಿಸೋದಕ್ಕೆ ಆಗೋದಿಲ್ಲ. ನಮ್ ಮನೆ ಮನೆತನದ ಗೌರವ ಎಲ್ಲ ಸರ್ವನಾಶ ಆಗೋಗುತ್ತೆ. ಎನಿವೇಸ್, ಈಗ ಸತ್ಯ ಹೊರಗೆ ಬಂದಿದೆ ಅಂದ್ಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ನಾನು ಹೋಗಿ ಪಾರ್ವತ್ರ ಮಾತಾಡ್ತೀನಿ.
नो 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 नीनेनु माता बड़ा नाने होग माता टीन तप्पा गिरोद नन्निंदा इदन सरी मार बेका गिरोदु नाने अवळ येन नोडलो येन अंदकोंडलो अदरिंदा अवळ मनसिगंतो तुंबा नोवागिरुत्ते इंत टाइम नल्ली नानु माताड्रे हेग रियाक्ट माड्तालो ननगे गोत्तिल्ल आद्रे नीवु माताडो तप्पागुत्ते नानीग मनेगे होग्तीनि नाने माताड्तीनि लुक प्रताप लिसन टू मी This is very complicated matter. इतना नीनो अपने handle मारा दो कष्टा. अधिके नान जोतलेर तीने अंदरे अदनो बेड़ आंती दिया ला. हाउ द का. कंडीता बड़ा. इधर नान मातर दरने ओल्डे दोन सते. Okay प्रताप. अदेन मार्टियो मार. Take care of yourself. Bye. ಏನಾಯ್ತು ನಿನ್ನ ತಮ್ಮ ಹೇಳುವಂತ ದೊಡ್ಡ ತಪ್ಪಿಗೆ ನಿನ್ನ ಹತ್ರ ಕ್ಷಮೆ ಇದೆ ಆದರೆ ನನ್ನ ಸಣ್ಣ ಸತ್ಯಕ್ಕೆ ನಿನ್ನ ಹತ್ರ ಕ್ಷಮೆ ಇಲ್ಲ ಅಲ್ಲ ಸತ್ಯ ಸತ್ಯ ಹರಿಶ್ಚಂದ್ರ ನೀನು ಯಾವತ್ತು ಸತ್ಯ ಹೇಳಿದ್ಯ ಸುಭಾಷ್ ನೀನು ನಿನ್ನ ಪ್ರೀತಿ ನಿನ್ನ ಮಾತು ನಿನ್ನ ಕವನ ಎಲ್ಲ ಬರಿ ಸುಳ್ಳು 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 ಬರಿ ನಾಟಕ ಅಷ್ಟೇ तम्म एल्लो हुडुगिना यावदो उद्देशक्के इल्ली कर्कों बंदिद्दु नाटक अल्ल तन्न इमेज उळिसिकोबेकु अंत अवळ मनसिगे इष्टेल्ल नोवु कोड्ता इदानल्ल अदु तप्पु अल्ल पापानु अल्ल अवनिगोंदु न्याय ननगोंदु न्यायना नोड सुभाष नानु निनगे मोदलु हेळिदिनि ईगलु हेळ्ता इदिनि ನಿನ್ನ ನೀನು ನನ್ನ ತಮ್ಮನ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ ಪಾರು ನನ್ನ ತಮ್ಮನ ಜೀವನದಲ್ಲಿ ಬಲವಂತವಾಗಿ ಬಂದಿದ್ದಾಳೆ ಆದರೆ ನಾನು ನಿನ್ನ ಜೀವನದಲ್ಲಿ ನಮ್ಮಿಬ್ಬರ ಇಷ್ಟದ ಪ್ರಕಾರನೇ ಬಂದಿದ್ದೀನಿ ನನ್ನ ತಮ್ಮನ ಲೈಫ್ ಅಲ್ಲಿ ಅವನಿಗೆ ಮೋಸ ಆಗಿದೆ ಆದರೆ ಇಲ್ಲಿ ನೀನು ನನಗೆ ಮೋಸ ಮಾಡ್ತಿದ್ದೀಯಾ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ನಿನ್ನ ಪ್ರತಾಪ್ನ ಕಂಪೇರ್ ಮಾಡ್ಕೋಬೇಡ ಇಬ್ರಿಗೂ ತುಂಬಾ ತುಂಬಾ ಡಿಫರೆನ್ಸ್ ಇದೆ ರೈಟ್ ಸರಿಯಾಗಿ ಹೇಳ್ದೆ ಕನಿಕ ನಾನು ಗೊತ್ತಿಲ್ಲದೆ ಮಾಡ್ದೆ ಆದ್ರೆ ನಿನ್ನ ತಮ್ಮ ಗೊತ್ತಿದ್ದು ಮಾಡ್ತಿದಾನೆ ಚೆನ್ನಾಗಿ ಯೋಚನೆ ಮಾಡಿ ಅದು ತಪ್ಪು ಅಂತ ತಿಳ್ಕೊಂಡು ಮಾಡ್ತಿದಾನೆ ಜನ ಏನು ಹೇಳ್ತಾರೆ ಗೊತ್ತಾ ಕನಿಕ ಗೊತ್ತಿಲ್ಲದೆ ಮಾಡೋ ತಪ್ಪನ್ನ ತಪ್ಪು ಅನ್ನಲ್ಲ ಆದರೆ ಗೊತ್ತಿದ್ದು ಮಾಡೋ ತಪ್ಪನ್ನ ತಪ್ಪು ಅಂತಾನೆ ಹೇಳ್ತಾರೆ ಅದಕ್ಕೆ ಪ್ರತಾಪ್ ಜೊತೆ ನಾನು ಯಾವತ್ತೂ ನನ್ನನ್ನ ನಾನು ಕಂಪೇರ್ ಮಾಡ್ಕೊಳ್ಳೋದೇ ಇಲ್ಲ ನಾನು ಯಾವತ್ತೂ ಪ್ರತಾಪ್ ತರ ಇರಲಿಲ್ಲ ಇರಬೇಕು ಅಂತ ಆಸೆ ಕೂಡ ಪಡಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕವಾಗಿ ಬದುಕೋದಿಕ್ಕೆ ಪ್ರಯತ್ನ ಪಡ್ತೀನಿ ಮಾತಾಡಿದ್ರೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಇದರಲ್ಲಿ ಯಾರು ತಪ್ಪಿಲ್ಲ ಸಿಚುಯೇಷನ್ ಆ ರೀತಿ ಆಗಿದೆ ಅಷ್ಟೇ ಬಿಂದ್ಯಾ ನನ್ನ ಫ್ರೆಂಡ್ ಬರಿ ಫ್ರೆಂಡ್ ತುಂಬಾ ತುಂಬಾ ಒಳ್ಳೆ ಫ್ರೆಂಡ್ ನಾನು ಪ್ರತಾಪ್ ಎಷ್ಟು ಒಳ್ಳೆ ಫ್ರೆಂಡ್ ಅಂದ್ರೆ ಪ್ರತಾಪ್ ಬೆಡ್ರೂಮ್ ಹಾಗೆ ಬಾತ್ರೂಮ್ ತನಕನು ಹೋಗ್ತೀನಿ ನಾನೇ ಖುದ್ದಾಗಿ ಹೇಳ್ತಾ ಇದೀನಿ ಬಿಂದ್ಯಾ ಅಂದ್ರೆ ನನಗೆ ಇಷ್ಟ ಆಗ್ಬಿಡ್ತು She's smart, intelligent, educated, and also cute. ಒಂದುಡುಗಿ ಚೆನ್ನಾಗಿರೋದಕ್ಕೆ ಮತ್ತೆ ಇಷ್ಟ ಆಗೋದಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು? ನಿನ್ನನ್ನ ಪೂರ್ತಿ ಅರ್ಥ ಮಾಡ್ಕೊಂಡಿಲ್ಲ ಪರೋ. In fact, ನನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ.
ಐಸ್ ಕ್ರೀಮ್ ತಿಂತಿದ್ದ ತಕ್ಷಣ ಅವ್ರ ಮನೆಯಿಂದ ಫೋನ್ ಬಂತು ಅಮ್ಮ ನೀನು ಎಲ್ಲಿದ್ಯಾ ಅಂತ ಕೇಳಿದ್ರು ಕ್ಲಾಸ್ ರೂಮ್ ಅಲ್ಲಿ ಇದೀನಿ ಅಂತ ಹೇಳ್ದ ಆಗ ಅವ್ರ ಅಮ್ಮಂಗೆ ಕ್ಯಾಂಟೀನ್ ಅವ್ರ ವಾಯ್ಸ್ ಕೇಳಿಸ್ತು ಸುಳ್ಳು ಹೇಳ್ತಿದ್ಯಾ ನೀನು ಕ್ಯಾಂಟೀನಿಗೆ ಬಂದು ಐಸ್ ಕ್ರೀಮ್ ತಿಂತಿದ್ಯಾ ಅಂದ್ರು ಇದ್ದಿದ್ದೆ ಎಲ್ಲೋ ಹೇಳಿದ್ದೆ ಎಲ್ಲೋ ಸರಿಯಾಗಿ ಸಿಗ್ಬಿದ್ದ ಅಲ್ವಾ ಡ್ಯಾಡ್ ಪ್ರೀತಿಯ ಸವಾರಿ ಪಾರು ಇವತ್ತು ನಾನು ನಿನ್ನ ಹತ್ರ ಇರೋ ವಿಷಯ ಎಲ್ಲ ಹೇಳಬೇಕು ಅಂತಿದ್ದೀನಿ ನೀ ಡೆಲ್ಲಿಯಿಂದ ಬೇಗ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ನೋಡಿದ್ರಾ ನಿಮಗೆ ಮನೆಯಿಂದ ಹೊರಗಡೆ ಹೋದ್ರೆ ಜಾಸ್ತಿ ದಿನ ಇರಕಾಗಲ್ಲ ಮನೆ ಬಿಟ್ಟು ಅದರಲ್ಲೂ ಆರ್ಯನ್ನ ಬಿಟ್ಟು ಡ್ಯಾಡ್ ನಾನು ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದೀನಿ ವೆರಿ ಗುಡ್ ಕಂದ ನಾನು ನಿನಗೆ ಹೇಳಿದ್ಲಿಲ್ವಾ ನೀನೇ ವಿನ್ ಆಗ್ತೀಯ ಅಂತ ಕಾಂಗ್ರಾಟ್ಸ್ ಡ್ಯಾಡ್ ಈ ಕಾಂಗ್ರಾಟ್ಸ್ ನ ನನಗಲ್ಲ ಅಮ್ಮಂಗೆ ಹೇಳಿ ಅವರೇ ನನಗೆ ಇಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದು ಡಿಬೇಟ್ದು ಟಾಪಿಕ್ ಏನಿತ್ತು ಗೊತ್ತಾ ಡ್ಯಾಡ್ ಮಕ್ಕಳು ಸ್ಕೂಲಲ್ಲಿ ಫೋನ್ ಯೂಸ್ ಮಾಡ್ಬೋದಾ ಬೇಡವಾ ಅಂತ ನಾನೇನು ವಾದ ಮಾಡಿದೆ ಗೊತ್ತಾ ಮಕ್ಕಳು ಸ್ಕೂಲಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ತಮಾಷೆ ಏನು ಗೊತ್ತಾ ಕಾಂಪಿಟೇಷನ್ ಮುಗಿತಿದ್ದಾಗೆ ಯಾರು ಮೊಬೈಲ್ ಯೂಸ್ ಮಾಡ್ಬೋದು ಅಂತ ವಾದ ಮಾಡಿದ್ದ ಅವನೇ ಮೈಂಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟ ಕ್ಯಾಂಟೀನಲ್ಲಿ ಐಸ್ ಕ್ರೀಮ್ ತಿಂತಿದ್ದ ತಕ್ಷಣ ಅವ್ರ ಮನೆಯಿಂದ ಫೋನ್ ಬಂತು ಅಮ್ಮ ನೀನು ಎಲ್ಲಿದ್ಯಾ ಅಂತ ಕೇಳಿದ್ರು ಕ್ಲಾಸ್ ರೂಮ್ ಅಲ್ಲಿ ಇದೀನಿ ಅಂತ ಹೇಳ್ದ ಆಗ ಅವ್ರ ಅಮ್ಮಂಗೆ ಕ್ಯಾಂಟೀನ್ ಅವ್ರ ವಾಯ್ಸ್ ಕೇಳಿಸ್ತು ಸುಳ್ಳು ಹೇಳ್ತಿದ್ಯಾ ನೀನು ಕ್ಯಾಂಟೀನಿಗೆ ಬಂದು ಐಸ್ ಕ್ರೀಮ್ ತಿಂತಿದ್ಯಾ ಅಂದ್ರು ಇವನ್ ಕದ್ದು ಐಸ್ ಕ್ರೀಮ್ ತಿಂತಿದ್ದು ಅಮ್ಮಂಗೆ ಗೊತ್ತಾಗಿ ಅವ್ರ ಅಮ್ಮಂಗೆ ಸಿಕ್ಕಾಕೊಂಡ್ಬಿಟ್ಟ ಇದ್ದಿದ್ದೆ ಎಲ್ಲೋ ಹೇಳಿದ್ದೆ ಎಲ್ಲೋ ಸರಿಯಾಗಿ ಸಿಕ್ಬಿದ್ದ ಅಲ್ವಾ ಡ್ಯಾಡ್ ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ ಇದೇ ಸತ್ಯ ನೀವು ನಿಜವಾಗ್ಲೂ ಬಿಂದ್ಯನ್ ಪ್ರೀತಿಸ್ತೀರಾ ಹೌದು ಬಿಂದ್ಯ ನಾನು ಪ್ರೀತಿಸ್ತಾ ಇದ್ದೀನಿ ನಿನಗೊಂದು ಗಿಫ್ಟ್ ತಂದಿದ್ದೀನಿ ವಾವ್ ಡ್ಯಾಡ್ ಡ್ಯಾಡ್ ಅಮ್ಮನಿಗೇನಾದರೂ ಗಿಫ್ಟ್ ತಂದಿದ್ರಾ ಅಯ್ಯೋ ಅಮ್ಮ ಬೇಜಾರು ಮಾಡ್ಕೊಳ್ಳಲ್ವಾ
ಅಪ್ಪ ಮಗನ ಮಧ್ಯೆ ಏನು ಮಾತುಕತೆ ನಡೆಯತಾ ಇದೆ ಡ್ಯಾಡ್ ನೀವು ಅಮ್ಮನಿಗೆ ಏನು ಗಿಫ್ಟ್ ತಂದಿಲ್ಲ ಅಲ್ವಾ ಬಿಡಿ ನೀವು ಮನೆಗೆ ಬಂದಿದ್ದೆ ಅಮ್ಮಂಗೆ ಒಂದು ದೊಡ್ಡ ಗಿಫ್ಟ್ ಡ್ಯಾಡ್ ನನ್ನ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದಕ್ಕೆ ನನಗೆ ಏನು ಗಿಫ್ಟ್ ಕೊಡಲ್ವಾ ಆಯ್ತು ನನ್ನ ಜೊತೆ ಆಟನು ಆಡಲ್ವಾ ಆಟನಾ ಈಗ ಬೇಡ ನೀನು ಒಬ್ಬನೇ ಆಡ್ಕೋ ಅರಿಯನ್ ಇಲ್ಲ ಇಲ್ಲ ನೀವು ನನ್ನ ಜೊತೆ ಬ್ಲೈಂಡ್ ಫೋಲ್ಡ್ ಆಟ ಆಡ್ತೀರಾ ಅಮ್ಮ ಹೇಳ್ತಾರೆ ಫ್ಯಾಮಿಲಿಲಿ ಎಲ್ಲರೂ ಒಟ್ಟಾಗಿ ಸೇರಿ ಆಟ ಆಡಿದ್ರೆ ಪ್ರೀತಿ ಹೆಚ್ಚಾಗುತ್ತಂತೆ ನಾವಿಬ್ರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದೀವಿ ಇದೇ ಸತ್ಯ ನೀವು ನಿಜವಾಗ್ಲೂ ಬಿಂದ್ಯಾನ ಪ್ರೀತಿಸ್ತೀರಾ ಹೌದು ಬಿಂದ್ಯಾನ ನಾನು ಪ್ರೀತಿಸ್ತಾ ಇದೀನಿ Like us on Facebook, follow us on Twitter and Google Plus, and watch us on YouTube.